ಸೊ ಗೈಸ್ ಇದನ್ನು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆ ಸ್ಟುಡಿಯೋ ಕನ್ನಡ ಅಂತ ಟೆಮ್ ಚಾನಲ್ ವಾಟ್ಸ್ಆಪ್ ಚಾನಲ್ ಇದೆ, ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ, ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ಪ್ರೊಮೋ ಮತ್ತು ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ತಪ್ಪರು ಪರವಾಗಿಲ್ಲ, ಕನ್ನಡದ ಕಮೆಂಟ್ ಮಾಡಿ ಕನ್ನಡ ಬಳಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ 10 ಒನ್ ಆಫ್ ದ ವರ್ಸ್ಟ್ ಸೀಸನ್ ಆಗಿ ಹೋಗ್ತಿರುವಂಥದ್ದು. ಜಗಳಗಳು ನೋಡಿದ್ದೀವಿ, ಮಾತಲ್ಲಿ ಹಿಡ್ತಾ ಇಲ್ಲ, ಏಕವಚನದಲ್ಲಿ ಮಾತಾಡುವಂಥದ್ದು. ನಾಮಿನೇಟ್ ಮಾಡಬೇಕಾದ್ರೆ ಮಾತಾಡ್ಕೊಂಡು ನಾಮಿನೇಟ್ ಮಾಡೋವಂಥದ್ದು, ಗ್ರೂಪ್ ಮಾಡ್ಕೊಳ್ಳುವಂಥದ್ದು, ಗ್ರೂಪ್ ಮಾಡಿ ಟಾರ್ಗೆಟ್ ಮಾಡುವಂಥದ್ದು, ಅಂದರೆ ಗ್ರೂಪ್ ಮಾಡಿಕೊಂಡು ಕಳಪೆ ಕೊಡುವಂಥದ್ದು, ಸೊ ಗ್ರೂಪ್ ಮಾಡಿಕೊಂಡು ಇದು ಉತ್ತಮ ಕೊಟ್ಕೊಳ್ಳುವಂಥದ್ದು, ಗ್ರೂಪ್ ಮಾಡಿಕೊಂಡು ಆ ಒಬ್ಬರನ್ನ ಗೆಲ್ಸುವಂಥದ್ದು, ಈ ಕೆಲಸಗಳನ್ನೆಲ್ಲ ಮಾಡ್ತಿರುವಂಥದ್ದು ಈ ಸೀಸನೇ. ಈ ಸೀಸನ್ ಥರ ಯಾವ ಸೀಸನೂ ಆಗಿರಲ್ಲ, ಮತ್ತು ಹೆಚ್ಚಾಗಿ ಇಂಗ್ಲೀಷ್ ಉಪಯೋಗಿಸುವಂಥದ್ದು. ಸೊ ಇದೊಂಥರ ಖರಾಬ್ ಸೀಸನ್ ಅಂತ ಹೇಳ್ಬೋದು, ಎಲ್ಲರೂ ಕೂಡ ಇರಿಟೇಷನ್ ತಂದಂಥ ಸೀಸನ್ ಇದು. ಜೊತೆಗೆ ಜನ ಯಾರು ನೋಡ್ತಿರ್ತಾರೆ ಅವ್ರು ನೋಡೋಕೆ ಥೂ ಇದೇನು ಗುರು ಈ ಥರ ಇದ್ದಾರೆ, ಎಲ್ಲರೂ ಕೂಡ ಇಷ್ಟೊಂದು ವರ್ಸ್ಟ್ ಇದ್ದಾರೆ ಅಂತ ಅನ್ನೋ ಫೀಲ್ ಕೊಟ್ಟಂಥದ್ದು. ಇದ್ರ ಜೊತೆಗೆ ಮೇನ್ ಆಗಿ ಏನಪ್ಪ ಅಂದರೆ ಹೋದ ವಾರ ಸುದೀಪ್ ಅಣ್ಣ ಇವರು ಎಲ್ಲರಿಗೂ ಕೂಡ ಬೇರೆ ರೀತಿ ಮಾತಾಡಿದ್ದಂಥದ್ದು. ಸೊ ಇದಕ್ಕೆಲ್ಲ ಇದನ್ನೆಲ್ಲ ನೋಡಿದಾಗ ಜನಗಳಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಯಿತು. ಜೊತೆಗೆ ಸಾಕಪ್ಪ ಇದು ಸವಾಸನೆ ಬೇಡ, ನಾವು ಅಕಸ್ಮಾತು ಇವತ್ತು ಏನಾದ್ರು ಸುದೀಪ್ ಅಣ್ಣ ಅಂದರೆ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡಲ್ಲಿ ವಿನಯ್ ಮತ್ತು ಅವರ ಟೀಮ್ಗೆ ಮತ್ತು ಬೇರೆ ಸ್ಪರ್ಧಿಗಳಿಗೆ ಸರಿಯಾಗಿ ಕ್ಲಾಸ್ ತೊಗೊಳ್ಳಿಲ್ಲ, ಅವ್ರಿಗೆ ಬುದ್ಧಿ ಹೇಳಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ನಾನು ನೋಡಲ್ಲ ಅಂತ ಹೇಳಿದ್ದು ಉಂಟು. ಸೊ ಹಿಂಗಿರಬೇಕಾದ್ರೆ ಎಲ್ಲ ವೆಯ್ಟ್ ಮಾಡ್ತಿದ್ದಂಥ ಒಂದು ವಿಷಯಕ್ಕೆ ಇವತ್ತಿನ ಪ್ರೋಮೋಗೆ, ಇವತ್ತಿನ ಎಪಿಸೋಡ್ ಪ್ರೋಮೋ ಕೂಡ ಬಂದಿದೆ ಇವಾಗ. ಸೊ ಫೈನಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ ಸುದೀಪ್ ಅಣ್ಣ ಮಾತಾಡುವ ಪ್ರೋಮೋ ಬರುತ್ತೆ, ಅದನ್ನು ಅಪ್ಲೈ ಮಾಡ್ತೀನಿ. ಸೊ ಮೇನ್ ಆಗಿ ನಮ್ಮ ವಿನಯ್ ಅವರು ಏನು ಯೂಸ್ ಮಾಡ್ತಿದ್ರು, ಬಳೆ ಬಳೆ ಬಳೆ, ಸೊ ಬಳೆ ಥರ ಬಳೆ ತೊಟ್ಕೊಂಡು ಹೆಂಗಸರು ಥರ ಆಡಬೇಡ, ಗಂಡಸು ಥರ ಆಡೋ ಹಾಗೆ ಹೀಗೆ. ಸೊ ಇದ್ರ ಬಗ್ಗೆ ಅತಿಯಾದ ಮಾತಿರುತ್ತೆ, ಅಂದರೆ ಇಲ್ಲಿ ವಿನಯ್ ಅವ್ರಿಗೆ ಪಕ್ಕಾ ಕ್ಲಾಸ್ ಇರುತ್ತೆ, ಯಾವುದೇ ಕಾರಣಕ್ಕೂ ಹೋದ ವಾರ ಆದಂಗೆ ಇರಲ್ಲ. ಸೊ ಈ ದಿನ ಪಕ್ಕ ಕ್ಲಾಸ್ ಇರುತ್ತೆ ಅನ್ನೋದು ಗೊತ್ತಾಗ್ತಿರುವಂಥದ್ದು. ಎಷ್ಟು ಜನಕ್ಕೆ ಖುಷಿ ಆಗ್ತದೆ ಕಮೆಂಟ್ನ ತಿಳಿಸಿ ನೋಡೋಣ. ಆ್ಯಂಡ್ ಪ್ರೋಮೋ ನೋಡೋಣ, ಓಕೆನಾ? ಕಿಚ್ಚ ಎಂಟ್ರಿ. ನಿಮ್ಮ ಪ್ರಕಾರ ಬಳೆ ಅಂದ್ರೆ ಏನು? ಆ್ಯಕ್ಚುಲಿ ನಾವು ತುಂಬ ಜನಕ್ಕೆ ಹೇಳ್ಕೊಡೋ ಸಂದರ್ಭ ಬಂದಿದೆ ಅಂತ ಅನಿಸುತ್ತೆ, ಬಳೆ ಅಂದ್ರೆ ಏನು, ಅದ್ರ ಮಹತ್ವ ಏನು, ಏನು ಕತೆ ಅಂತ. ಸಂಗೀತ ಅವರು ಆ್ಯಕ್ಚುಲಿ ಸಂಗೀತ ಅವರು ಸಿಕ್ಕಾಬಟ್ಟೆ ಚೆನ್ನಾಗಿ ಅದು ಅವತ್ತು ಉತ್ತರ ಕೊಟ್ಟರು ಅವ್ರು ಬಳೆ ಬಳೆ ಅಂತಿದ್ದಕ್ಕೆ. ಕಿಚ್ಚ ಕೋಪಗೊಂಡವ್ರೆ, ಗರಂ ಆಗವ್ರೆ, ಪಕ್ಕ ಕ್ಲಾಸ್ ಇರುತ್ತೆ ಅನ್ಕೋತೀನಿ. ಬಳೆಗಳನ್ನ ಹಾಕೊಂಡು ಹೆಂಗಸರುಗಳ ಥರ ಆಡಬೇಡ. ವಿನಯ್ ಕಾದಿದೆ ಗುರು, ಪಕ್ಕ ಕಾದಿದೆ ಇವತ್ತು. ನಿಜ ಅಲ್ವಾ ಗೈಸ್? ಈಗ ನೀವೇ ಹೇಳಿ, ನಿಮ್ಮ ಮನೇಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೋತಿರೋದು ಯಾರು, ನಿಮ್ಮ ತಂದೆನಾ ನಿಮ್ಮ ತಾಯಿನಾ? ಇಬ್ಬರು ತಗೋತಾರೆ, ಬಟ್ ತಾಯಿಯ ಪಾತ್ರ ತುಂಬ ಜಾಸ್ತಿ ಇರುತ್ತೆ, ಎಲ್ಲನೂ ನೋಡ್ಕೋತಾಳೆ ಅವಳು. ಸೊ ಹಂಗಿರ್ಬೇಕಾದ್ರೆ ಈ ಪದಗಳಿಗೆ ಅರ್ಥ ಏನಾಗಬೇಡ, ನೀವೇ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಇಲ್ಲಪ್ಪ. ನೋಡಿ, ಇವತ್ತಿನ ಪಂಚಾಯತಿಯಲ್ಲಿ ಮನವರಿಕೆ ಮಾಡುವಂಥ ವಿಷಯ ಸಿಕ್ಕಾಪಟ್ಟೆ ಇದೆ ಅಂತ ಸುದೀಪ್ ಅಣ್ಣ ಹೇಳ್ತಿದ್ದಾರೆ, ಅಂದರೆ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಇವತ್ತು ದೊಡ್ಡ ಮಟ್ಟಿಗೆನೇ ಮಾತುಕತೆ ಆಗುತ್ತೆ ಅಂತ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕ್ರೇಜಿ ಗುರು, ಸಖತ್ತಾಗಿ ಕೊಟ್ಟಿದ್ದಾರೆ. ಫೈನಲಿ ಖುಷಿ ಆಗ್ತಿರೋದು ಏನಂದರೆ ಇದ್ರ ಬಗ್ಗೆ ಮಾತಾಡ್ತಿರುವಂಥದ್ದು. ಸೊ ಈಗ ತುಂಬ ಜನಕ್ಕೆ ಇದು ಅರ್ಥ ಆಗಿಲ್ಲ, ಏನಕ್ಕೆ ಇಷ್ಟೆಲ್ಲ ಹೇಳ್ತಾರೆ ಅಂತ. ತುಂಬ ಜನ ಅನ್ಕೋತಾರೆ, ಹೇ ನೀವು ವಿನಯ್ ಅವರು ಇಟ್ಟರೋ ಹಾಗೆ ಹೀಗೆ ಅಂತ. ವಿಷಯ ತಪ್ಪಾಗ್ತಿದೆ ಅಂದಾಗ ತಪ್ಪು ಅಂತ ಹೇಳೋದಕ್ಕೆ ಯಾಕೆ ಎದುರ್ಕೋಬೇಕು ಹೇಳಿ, ತಪ್ಪನ್ನ ತಪ್ಪು ಅಂತ ಹೇಳೋಣ ಅಷ್ಟೇ, ಮುಗೀತು. ಸೊ ಇವಾಗ ಫೈನಲಿ ಸುದೀಪ್ ಅಣ್ಣ ಮಾತಾಡ್ತೀನಿ ಅಂತ ಅಂದಿರುವಂಥದ್ದು, ಮಾತಾಡ್ತಾರೆ ಅನ್ನೋ ನಂಬಿಕೆ ಇದೆ ಇತ್ತು ಆ್ಯಕ್ಚುಲಿ, ಯಾಕಂದರೆ ತುಂಬ ಅತಿಯಾಗಿತ್ತು. ಸೋಷಿಯಲ್ ಮೀಡಿಯಾ ಕೂಡ ನೀವು ನೋಡಿರ್ಬೋದು, ಒಂಥರ ಭಯಂಕರವಾಗಿ ಕಮೆಂಟ್ಗಳು ಬರ್ತಾ ಇತ್ತು. ಸೊ ಇದನ್ನೆಲ್ಲ ನೋಡಿ ಸ್ವಲ್ಪ ಬೇಜಾರಾಗಿತ್ತು. ಆ್ಯಂಡ್ ಫೈನಲಿ ಇವಾಗ ಒಂದು ಒಳ್ಳೆಯ ವಿಷಯ, ಸೊ ಫೈನಲಿ ಸುದೀಪ್ ಅಣ್ಣ ಈ ವಿಷಯಗಳ ಬಗ್ಗೆ ಮಾತಾಡ್ತಿದ್ದಾರೆ. ಎಷ್ಟು ಖುಷಿ ಆಗ್ತದೆ ಗೈಸ್, ಇನ್ನೂ ಏನೇನು ವಿಷಯ ಮಾತಾಡೋದಿದೆ, ಅದು ನೆಕ್ಸ್ಟ್ ಪ್ರೋಮೋಗಳು ಬರುತ್ತೆ ನೋಡೋಣ. ಆ್ಯಂಡ್ ಫೈನಲಿ ನಾನು ತುಂಬ ಹ್ಯಾಪಿಯಪ್ಪ, ನೀವೆಷ್ಟು ಹ್ಯಾಪಿ ಆಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಲವ್ ಯು ಗೈಸ್, ಬಾಯ್.